हाय फ्रेंड्स, वेलकम बैक टू माय चैनल। इवत्तिन ई वीडियोदल्लि निम्म ಕೈಯಲ್ಲಿರುವ ಹೆಬ್ಬೆರಳಿನ ಮೇಲೆ ನಿಮ್ಮ ಜೀವನ ಸಂಗಾತಿಯ ಮೊದಲ ಅಕ್ಷರ ಇರುತ್ತದೆ ಅಂತೆ. ಹಾಗಾದ್ರೆ ಬನ್ನಿ, ಯಾವ ರೀತಿಯಾಗಿ ನಿಮ್ಮ ಜೀವನ ಸಂಗಾತಿಯ ಹೆಸರನ್ನು ನಿಮ್ಮ ಹೆಬ್ಬೆರಳಿನಲ್ಲಿ ನೋಡಬಹುದು ಅಥವಾ ತಿಳಿದುಕೊಳ್ಳಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಇದನ್ನು ನೋಡಿದರೆ ಅಥವಾ ಕೇಳಿದರೆ ನೀವು ಕೂಡ ತುಂಬಾ ಆಶ್ಚರ್ಯ ಪಡ್ತೀರಾ. ವೀಕ್ಷಕರೇ, ಸಾಮುದ್ರಿಕ ಶಾಸ್ತ್ರವು ಯಾವ ರೀತಿಯ ಶಾಸ್ತ್ರವಾಗಿದೆ ಅಂತ ಅಂದರೆ, ನಮ್ಮ ಭವಿಷ್ಯವನ್ನು ಸಹ ನಮ್ಮ ಹಸ್ತರೇಖೆಯ ಮೂಲಕವೇ ನೋಡಬಹುದಾಗಿದೆ. ಹೌದು ಪ್ರಿಯ ವೀಕ್ಷಕರೇ, ಭವಿಷ್ಯದಲ್ಲಿ ನಡೆಯುವಂತಹ ಒಳ್ಳೆಯ ಹಾಗೂ ಕೆಟ್ಟ ಘಟನೆಗಳ ಬಗ್ಗೆಯೂ ಸಹ ಮೊದಲೇ ತಿಳಿಯಬಹುದಾಗಿದೆ. ಇಲ್ಲಿ ಅಂಗೈನ ಆಕಾರ, ಬೆರಳಿನ ಆಕಾರ ಮತ್ತು ಬೆರಳುಗಳ ಎತ್ತರ ನೋಡಿ ಮನುಷ್ಯನ ಜೀವನದ ಕೆಲವು ವಿಶೇಷವಾದ ವಿಷಯಗಳ ಬಗ್ಗೆ ತಿಳಿಯಬಹುದಾಗಿದೆ. ನಿಮ್ಮ ಅಂಗೈನ ಹೆಬ್ಬೆರಳು ಕೇವಲ ನಿಮ್ಮ ವ್ಯಕ್ತಿತ್ವದ ಕನ್ನಡಿಯಷ್ಟೇ ಆಗಿರೋದಿಲ್ಲ, ಇದರ ಒಳಗಡೆ ನಿಮ್ಮ ಜೀವನ ಸಂಗಾತಿಯ ಹೆಸರು ಕೂಡ ಅಡಗಿರುತ್ತದೆ. ಮತ್ತು ಹೆಬ್ಬೆರಳಿನ ಯಾವ ಭಾಗದಲ್ಲಿ ನಿಮ್ಮ ಜೀವನ ಸಂಗಾತಿಯ ಹೆಸರು ಇರುತ್ತದೆ ಮತ್ತು ನಮ್ಮ ಹೆಬ್ಬೆರಳಿನಲ್ಲಿ ಇರುವ ರೇಖೆಗಳಿಂದ ಯಾವ ವಯಸ್ಸಿನಲ್ಲಿ ಮದುವೆಯಾಗಬಹುದು ಎಂದು ಕೂಡ ತಿಳಿಯಬಹುದಾಗಿದೆ. ಜೊತೆಗೆ ಹೆಬ್ಬೆರಳಿಗೆ ಸಂಬಂಧಿಸಿದ ಕೆಲವೊಂದು ವಿಷಯಗಳನ್ನು ನೀವು ಏನಾದರೂ ಕೇಳಿದರೆ ಖಂಡಿತ ನೀವು ಸಹ ಆಶ್ಚರ್ಯ ಪಡ್ತೀರಾ. ಸಾಮಾನ್ಯವಾಗಿ ಕೈಯಲ್ಲಿರುವ ನಾಲ್ಕು ಬೆರಳುಗಳು ಪ್ರಾಕೃತಿಕ ರೂಪದಿಂದ ಮೂರು ಭಾಗವಾಗಿ ವಿಭಿನ್ನವಾಗಿರುತ್ತವೆ. ಆದರೆ ಈ ಹೆಬ್ಬೆರಳಿನಲ್ಲಿ ಎರಡು ಭಾಗಗಳು ಮಾತ್ರ ಇರುತ್ತದೆ. ವ್ಯಕ್ತಿಯ ಹೆಬ್ಬೆರಳಿನ ಮೇಲ್ಭಾಗವು ವ್ಯಕ್ತಿಯು ಜೀವನದ ಬಗ್ಗೆ ಯಾವ ರೀತಿಯಾಗಿ ಗಂಭೀರವಾಗಿ ಇದ್ದಾನೆ ಎಂದು ತೋರಿಸುತ್ತವೆ. ಮತ್ತು ವ್ಯಕ್ತಿ ಹೆಬ್ಬೆರಳಿನ ಕೆಲವು ಭಾಗಗಳು ಇವರು ಎಷ್ಟು ಬುದ್ಧಿವಂತರಾಗಿದ್ದಾರೆ ಮತ್ತು ಇವರು ಎಷ್ಟು ಸ್ಮಾರ್ಟ್ ಆಗಿದ್ದಾರೆ ಎಂದು ಕೂಡ ತಿಳಿಸಿಕೊಡುತ್ತದೆ. ಇದೇ ರೀತಿ ಹೆಬ್ಬೆರಳಿನ ಹಿಂದೆ ಕೆಲವು ಲೈನ್ಗಳು ಕೂಡ ಇರುತ್ತವೆ ಮತ್ತು ಹತ್ತಿರದಲ್ಲಿ ಸುಮಾರು 9 ಲೈನ್ಗಳವರೆಗೂ ಇರುತ್ತವೆ. ಈ ಲೈನ್ಗಳ ಮಧ್ಯೆ ನಿಮ್ಮ ಜೀವನ ಸಂಗಾತಿಯ ಮೊದಲ ಅಕ್ಷರ ಅಡಗಿರುತ್ತದೆ. ಇಲ್ಲಿ ಪುರುಷರು ತಮ್ಮ ಬಲಭಾಗದ ಕೈಯಲ್ಲಿ, ಮಹಿಳೆಯರು ತಮ್ಮ ಎಡಭಾಗದ ಕೈಯಲ್ಲಿ ನೋಡಬಹುದಾಗಿದೆ. ಮತ್ತು ಯಾರ ಹೆಬ್ಬೆರಳಿನಲ್ಲಿ ಈ ಅಕ್ಷರಗಳು ಕಾಣೋದಿಲ್ಲವೋ ಅವರು ತೋರು ಬೆರಳು ಮತ್ತು ಗುರು ಬೆರಳಿನಲ್ಲಿ ನೋಡಬಹುದಾಗಿದೆ. ಪ್ರಿಯ ವೀಕ್ಷಕರೇ, ನಿಮ್ಮ ಬೆರಳುಗಳ ಮಧ್ಯೆ ಯಾವ ಅಕ್ಷರ ಇದೆ ಎಂದು ನಮಗೆ ಕಮೆಂಟ್ ಮಾಡಿ ತಿಳಿಸಿ.